ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತು ಹೊಸದುರ್ಗದಲ್ಲಿ ಇದೇ 7ನೇ ತಾರೀಕು ಅಂದರೆ ಭಾನುವಾರ ಕನಕ ಮಾರ್ಗ ಚಲನಚಿತ್ರವನ್ನು ಉಚಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಅದಕ್ಕೆ ದಳವಾಯಿ ಸರ್, ಇಲ್ಲಿನ ಸಮಾಜದ ಮುಖಂಡರು ಇದಕ್ಕೆ ಚಾಲನೆ ಕೊಡ್ತಿದ್ದಾರೆ. ಅವತ್ತಿನ ದಿವಸ ಗುರುಗಳು ಎಲ್ಲರೂ ಬಂದು ಇಡೀ ಚಿತ್ರವನ್ನು ಏನು ಅವ್ರನ್ನ ಬೆನ್ತಟ್ಟಲಿಕ್ಕೆ ಹಿಂದೆ ಇದ್ದಾರೆ. ಕಾರಣ ಕನಕದಾಸರು, ಕನಕ ಮಾರ್ಗ. ಕನಕ ಮಾರ್ಗ ಅಂದರೆ ಏನು? ಕನಕರು ನಮಗೆ ಹಾಕಿಕೊಟ್ಟಂತಹ ಹಾದಿಯನ್ನು ಹೇಗೆ ನಾವು ಅದನ್ನು ಅಳವಡಿಸ್ಕೋಬೇಕು ಅನ್ನೋದ್ರನ್ನ ಉದ್ದೇಶವೇ ಕನಕ ಮಾರ್ಗ ಚಲನಚಿತ್ರದ ಉದ್ದೇಶ. ಈ ಚಿತ್ರವನ್ನು ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಹಾಗೂ ಮೈಸೂರು ದಸರಾ ಚಲನಚಿತ್ರೋತ್ಸವದಲ್ಲಿ ಆಯ್ಕೆಯಾಗಿ ತುಂಬ ಹೆಸರು ಮಾಡಿದೆ. ಹಾಗಾಗಿ ತಾವೆಲ್ಲರೂ ಇದೇ ಭಾನುವಾರ ಅಂದರೆ 7ನೇ ತಾರೀಕು ಬೆಳಿಗ್ಗೆ 10:30 ಕಾರ್ಯಕ್ರಮ ಶುರು ಆಗುತ್ತೆ. ಬಂದು ನೀವೆಲ್ಲ ಈ ಚಿತ್ರವನ್ನು ನೋಡಿ ಅದರ ಪ್ರತಿಕ್ರಿಯೆಯನ್ನು ಕೂಡ ಅಂದರೆ ಸಂವಾದನೂ ಕೂಡ ಇಟ್ಕೊಂಡಿದ್ದೀನಿ. ದಯಮಾಡಿ ಬನ್ನಿ, ಬಂದು ಚಿತ್ರವನ್ನು ಪ್ರೋತ್ಸಾಹಿಸಿ ಮತ್ತು ಮಕ್ಕಳನ್ನು ಕರೆತನ್ನಿ. ಕಾರಣ ಕನಕರು ಅಂದ್ರೇನು, ಕನಕದಾಸರು ಅಂದ್ರೇನು, ಕನಕದಾಸರು ನಮ್ಮ ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಈ ಚಿತ್ರದ ಮುಖೇನ ಗೊತ್ತಾಗುತ್ತೆ. ದಯಮಾಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ರಾಜ್ಯದಲ್ಲಿ ಕನಕ ಮಾರ್ಗ ಅಂತ ಚಲನಚಿತ್ರನ ನಿರ್ದೇಶಕರಾದ ವಿಶಾಲ್ ರಾಜ್ರವರು, ಅದಕ್ಕೆ ಪ್ರೊಡ್ಯೂಸರಾಗಿ ಕೆಂಪೇಗೌಡ ಪಾಟೀಲ್ ಅವರು ನಿರ್ಮಾಣ ಮಾಡಿರ್ತಾರೆ. ಆದ ಪ್ರಯುಕ್ತ ಈ ಕನಕನ ವಿಚಾರ ಆಚಾರಗಳನ್ನು ಈಗಿನ ಮಕ್ಕಳಿಗೆ ತಿಳುವಳಿಕೆ ಗೊತ್ತಾಗಲಿ ಅಂತೇಳಿ ಹೊಸದುರ್ಗದಲ್ಲಿ 7 ಜನವರಿ 2024 ಭಾನುವಾರ ಇದೇ ಹೊಸದುರ್ಗ ಗುರುಪ್ರಸಾದ್ ಹೋಟೆಲ್ ಆಪೋಸಿಟ್ ಜಯದೇವ ಕಾಂಪ್ಲೆಕ್ಸ್ ರಂದು ಬೆಳಿಗ್ಗೆ 10:30 ಚಾಲನೆ ಕೊಡ್ತಾಯಿದ್ದೀವಿ. ಹೊಸದುರ್ಗ ಶ್ರೀ ಕನಕ ತಾಲೂಕು ಕುರುಬರ ಸಂಘ ಹೊಸದುರ್ಗ ಇವರ ವತಿಯಿಂದ ಇದಕ್ಕೆ ಉದ್ಘಾಟನೆಯಾಗಿ ತಾಲೂಕಿನ ಶಾಸಕರಾದಂಥ ಬಿ ಜಿ ಗೋವಿಂದಪ್ಪನವರು ಹಾಗೂ ನಮ್ಮ ತಾಲೂಕಿನ ಶ್ರೀ ಈಶ್ವರಾನಂದ ಸ್ವಾಮೀಜಿ ಹಾಗೂ ಶಾಂತವೀರ ಸ್ವಾಮೀಜಿಗಳು ಮತ್ತು ವೈದ್ಯತಾ ಪೀಠದ ಪುರುಷೋತ್ತಮ ಸ್ವಾಮೀಜಿಗಳು ಆಗಮಿಸುತ್ತಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಭಾನುವಾರ ದಿವಸ ದಯವಿಟ್ಟು ಎಲ್ಲರೂ ಭಾನುವಾರ ದಿವಸ ಎಲ್ಲ ಶಾಲೆ ಮಕ್ಕಳು ತಪ್ಪದೆ ವೀಕ್ಷಣೆ ಮಾಡಬೇಕಂತ ತಮ್ಮ ಸಮಾಜದಿಂದ ತಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಜೀವಿ ಟಿವಿ, ಇದು ನಿಮ್ಮ ಧ್ವನಿ.